ಕೋಳ್ಳಿಯವರಿಗೆ 90 ವರ್ಷ ಆಗ್ತದೆ ಅಂತ ಕೇಳಿ ಆಶ್ಚರ್ಯ ಆಯಿತು. ಏನು ನನಗೆ ಗೊತ್ತಿದ್ದ ಹಾಗೆ ಒಂದು 5 10 5 6 7 ವರ್ಷದ ಹಿಂದೆ ಅವರ ವೇಷವನ್ನು ಕಂಡಿದ್ದೆ. ಪ್ರಾಯ ಗೊತ್ತಾಗೋದಿಲ್ಲ ಅವರ ವೇಷ ಹಾಕಿದ್ರೆ. ಅವರೊಟ್ಟಿಗೆ ಹಲವು ವೇಷವನ್ನು ಮಾಡುವಂಥ ಸಂದರ್ಭ ನಮಗೆ ಸಿಕ್ಕಿತ್ತು. ಸಣ್ಣದಿರುವಾಗ ನಾನು ಬಹಳ ಮೆಚ್ಚಿಕೊಂಡ ಪಾತ್ರ ಅಂತಂದರೆ ಸ್ತ್ರೀ ವೇಷದ ಪಾತ್ರ ಅಂದರೆ ಪುರುಷೋತ್ತಮ ಭಟ್ರದ್ದು. ಆಮೇಲೆ ಇವರನ್ನು ಕಂಡದ್ದು ನಾನು ಕರ್ನಾಟಕ ಮೇಳದಲ್ಲಿ. ಇವರ ಕೈಕೆಯನ್ನು ನೋಡಿದಾಗ ಅದೇನೋ ಪುರುಷೋತ್ತಮ ಭಟ್ರ ಹಾಗೇ ಕಂಡಿತು. ಇವರ ಸಾಹಿತ್ಯ ಪ್ರಜ್ಞೆ, ಅಭಿನಯ ಇದೆಲ್ಲ ಅದ್ಭುತ. ಇವರು ಕೈಕೆ ಮಾಡಿದರೆ ಯಾರಾದರೂ ಮೆಟ್ಟಿನಲ್ಲಿ ಹೊಡೆಯಬೇಕು ಎಂಬುವಷ್ಟು ಮೂಡು ಬರ್ತಿತ್ತು ಉಳಿದವರಿಗೆ. ಅಷ್ಟು ಒಂದು ಕಠೋರವಾಗಿ ಕೈಕೆಯ ಪಾತ್ರವನ್ನು ಮಾಡ್ತಿದ್ದರು. ಹಾಗೆಂತ ಆಶ್ಚರ್ಯ ಅಂದರೆ ಅದು ಮಾತ್ರ ಅಲ್ಲ, ದಮಯಂತಿಯ ಪಾತ್ರ, ಚಂದ್ರಮತಿಯ ಪಾತ್ರ, ಎಲ್ಲನ್ನು ಅಳಿಸುವಂಥ ಪಾತ್ರ, ಇದನ್ನೆಲ್ಲ ಅಳುವ ಹಾಗೆ ಮಾಡ್ತಿದ್ದರು. ಎಲ್ಲ ಭಾವನೆಯನ್ನು ರಂಗದಲ್ಲಿ ವ್ಯಕ್ತಪಡಿಸಲಿಕ್ಕೆ ಇವರಿಂದ ಸಾಧ್ಯವಾಯಿತು. ಆದ್ದರಿಂದಲೇ ಇವರು ದೊಡ್ಡ ವೇಷಧಾರಿಯಾದರು. ನಾನು ತಿಳಿದಂತೆ ಹಿಂದಿನ ಹಲವು ಯಕ್ಷಗಾನ ಸ್ತ್ರೀ ವೇಷಧಾರಿಗಳು ಒಂದು ಮಾತನಾಡುವ ಒಂದು ಪ್ರತಿ ಒಂದು ಸ್ಟೈಲ್ ಇತ್ತು. ಕೂವಾಗ ಅಯ್ಯೋ ಅಂತ ಹೇಳಿ ಬೇಡಿದ್ಕೊಂಡೆಲ್ಲ. ಇವರು ಹಾಗಲ್ಲ, ಇವರ ನಟನೆಯಲ್ಲಿ ಒಂದು ಥರ ಸಹಜತೆ ಇತ್ತು. ಇದು ಸ್ತ್ರೀಯೇ ಎಂಬಂಥ ಭಾವನೆಯನ್ನು ಕೊಡುವಂತಿತ್ತು. ನನಗೆ ನಾನು ಕಂಡದ್ದು ಮಾತ್ರ ಅಲ್ಲ, ನನಗೆ ಆಮೇಲೆ ರಂಗದಲ್ಲಿ ನನ್ನೊಟ್ಟಿಗೆ ತುಂಬ ಸಹಕರಿಸಿದ್ದಾರೆ. ಅವರು ಮೆಚ್ಚಿದಂತಹ ಬಹಳ ದೊಡ್ಡ ವ್ಯಕ್ತಿ ಅಂತಂದರೆ ಧೀರಾಜ ಸೀತಾರಾಮನಿಯವರು. ಅವರು ಬರೆದ ರಾಮಾಯಣವನ್ನು, ಆ ಪುಸ್ತಕವನ್ನು ನನಗೆ ಕೊಟ್ಟಿದ್ದರು. ಅದೊಂದು ಅಪೂರ್ವ ಸಂಗ್ರಹ ಅವರತ್ತು. ಯಾಕಂದರೆ ಧೀರಾಜಿಯವರೇ ಸ್ವತಃ ಆ ಪುಸ್ತಕದಲ್ಲಿ ಬರೆದಿದ್ದಾರೆ. ರಾಮಚಂದ್ರನಿಗೆ ಎಂದು ಸಂಬೋಧಿಸಿಕೊಂಡು ಶುಭಾಶೀರ್ವಾದದೊಂದಿಗೆ ಆ ಪುಸ್ತಕವನ್ನು ಕೊಟ್ಟಿದ್ದಾರೆ. ಆ ಪುಸ್ತಕ ನನಗೆ ಪಾತ್ರ ಚಿತ್ರಣಕ್ಕೆ ಒಳ್ಳೆಯದಾದೀತು ಎಂಬುದಾಗಿ ಅವರು ಕೊಟ್ಟಿದ್ದರು ಓದಲಿಕ್ಕೆ. ಒಂದು ರೀತಿಯಲ್ಲಿ ನಾನೊಮ್ಮೆ ಕಳ್ಕೊಂಡಿದ್ದೆ ಅದನ್ನು, ಪುನಃ ಹೇಗೂ ಸಂಪಾದಿಸಿ ಮತ್ತು ಅವನಿಗೆ ಹಿಂದೆ ಕೊಟ್ಟಿದ್ದೇನೆ. ಅದನ್ನು ಓದಿದ ಮೇಲೆ ನನಗೆ ಗೊತ್ತಾಗ್ತದೆ ಇವರಲ್ಲಿ ಧೈರಾಜಿಯವರ ಪ್ರಭಾವ ಬಹಳ ಉಂಟು ಅಂತ ಹೇಳಿಕೊಂಡು. ಸಾಹಿತ್ಯದಲ್ಲಿಯೂ ಕೂಡ ಅವರ ಮಾತುಗಳನ್ನು ಕೂಡ ಬಹಳಷ್ಟು ಅಳವಡಿಸ್ತಾರೆ. ತಾನು ಸೀತೆಯಾಗಿರುವಾಗ ಮತ್ತು ನಮ್ಮಿಂದ ವಾಲಿಯಾಗಿ ಅಥವಾ ಹನುಮಂತನಾಗಿ ಮಾಡುವಾಗ ಅದನ್ನೆಲ್ಲ ಬಯಸ್ತಾರೆ ಮತ್ತು ನಮಗೆ ಹೇಳಿಕೊಡ್ತಾರೆ ಎಲ್ಲದಕ್ಕಿಂತ ಮುಂಚೆ, ರಂಗಕ್ಕೆ ಹೋಗೋದಕ್ಕೆ ಮುಂಚೆ. ಹಾಗೆ ಒಂದು ರೀತಿಯಲ್ಲಿ ರಂಗಕ್ಕೆ ಹಲವು ಮಂದಿಯನ್ನು ತಯಾರು ಮಾಡಿರ್ಬೋದು, ನನ್ನಂತೂ ಅವರು ತಯಾರು ಮಾಡಿದ್ದಾರೆ ಎಂಬಂಥ ಸಂತೋಷವನ್ನು ಕೊಡ್ತದೆ. ಅವರು ವಾಲಿಯ ನಾನು ವಾಲಿ ಮಾಡುವಾಗ, ವಾಲಿ ಮೋಕ್ಷದ ವಾಲಿ ಮಾಡುವಾಗ ಅವರು ತಾರೆ ಮಾಡಿದರೆ ಬಾಣತಾಗಿದಲ್ಲಿಗೆ ಓಡಿ ಬರ್ತಿದ್ದರು ರಂಗಕ್ಕೆ. ಆಮೇಲೆ ಆಯಾಸದಿಂದ ವಾಲಿ ಎದ್ದು ಬಿದ್ದು ಇರುವಾಗ ತನ್ನ ಸೆರಗಿನಿಂದ ಗಾಳಿ ಹಾಕಿಕೊಂಡು ಸಾಂತ್ವನ ಮಾಡಿಕೊಂಡು ಕಾಲನ್ನು ಒತ್ತಿಕೊಂಡು ಹಾಗೆ ಮಾಡಿದ ಯಾರೂ ನನಗೆ ಕಾಣೋದಿಲ್ಲ. ಅವರು ಬಿಟ್ಟರೆ ಅವರ ಹಾಗೆ ಆ ಪಾತ್ರವನ್ನು ಬಿಂಬಿಸಿದವರು ಯಾರೂ ಇಲ್ಲ. ನಿಜವಾಗಿ ವಾಲಿ ಬಿದ್ದ ಮೇಲೆ ತಾರೆಗೆ ಯಾವ ಕೆಲಸವೂ ಇಲ್ಲ, ಮಾತೂ ಇಲ್ಲ. ಆದರೆ ಭಾವನೆಯಿಂದ ಎಲ್ಲವನ್ನು ವ್ಯಕ್ತಪಡಿಸಿ ಏನು ಹೇಳಬೇಕು ಅದನ್ನೆಲ್ಲ ಕೇವಲ ನಟನೆಯಲ್ಲೇ ತೋರಿಸ್ತಿದ್ದರು. ಹಾಗೆ ನಾನು ತಿಳಿದಂತೆ ಆಂಗಿಕ ಅಭಿನಯದಲ್ಲಿ, ವಾಚಿಕ ಅಭಿನಯದಲ್ಲಿ ತುಂಬ ಮೆಚ್ಚಿದಂತಹ ವ್ಯಕ್ತಿ ಇವರು. ನನ್ನೊಟ್ಟಿಗೆ ಅವರು ಪಾತ್ರಗಳನ್ನು ಮಾಡಿದ್ದಾರೆ. ಒಮ್ಮೆ ನನಗೋಸ್ಕರ ನಾನು ಅಕ್ರೂರ ಮಾಡುವಾಗ ಅವರು ಕೃಷ್ಣ ಮಾಡಿದ್ದಾರೆ, ಅದು ನನ್ನೊಟ್ಟಿಗೆ ಅವರು ಮಾಡಿದಂಥ ಗಂಡಸಿನ ಪಾತ್ರ. ನಾನೊಮ್ಮೆ ಜಮದಗ್ನಿ ಮಾಡುವಾಗ ಇವರು ರೇಣುಕಯ್ಯ ಪಾತ್ರವನ್ನು ಮಾಡಿದ್ದಾರೆ. ನಾನು ಏನು ಹೇಳಿದರೂ ಯಾಕೋ ಅವರು ಒಪ್ತಿದ್ದರು ಮತ್ತು ನನಗೆ ಬೇಕಾದ ಹಾಗೆ ಅವರು ಸಹಕರಿಸಿಕೊಂಡು ಹೋಗ್ತಿದ್ದರು. ಅವರದ್ದು ದೊಡ್ಡ ಗುಣ ಅಂತಂದರೆ ಎದುರು ನನ್ನಿದ್ದವನು ಸುಧಾರಿಸಿಕೊಂಡು ಹೋಗುವಂಥದ್ದು. ತಪ್ಪಾದ್ರದನ್ನು ಹೇಗಾದರೂ ತಿರುಗಿಸಿಕೊಂಡು ತಪ್ಪಲ್ಲಂಬ ರೀತಿಯಲ್ಲಿ ಮಾಡ್ತಿದ್ದರು. ಇದು ಒಂದು ರೀತಿಯಲ್ಲಿ ಅವರಿಗೆ ಸಿಕ್ಕಿದ್ದು ರಾಮದಾಸ್ ಸಮಗ್ರ ಒಡನಾಟ. ರಾಮದಾಸ್ ಸಾಮಗ್ರ ಮತ್ತು ಇವರು ಯಕ್ಷಗಾನ ರಂಗದಲ್ಲಿ ಗಂಡ ಹೆಣ್ತಿಂದರೆ ಎಲ್ಲರೂ ಹೇಳ್ತಿದ್ರು. ಆ ರೀತಿಯಲ್ಲಿದ್ದರು. ಒಂದು ಮಾತನಾಡುವ ರೀತಿ ಅದ್ಭುತ. ಇವರು ಸತ್ಯಭಾಮೆ ಮತ್ತು ಅವರ ಕೃಷ್ಣ ಕೇಳಿದಾಗ ಕೃಷ್ಣ ಪಾರಿಜಾತದಲ್ಲಿ ಹಾಗೊಂದು ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವಾ ಒಂದು ಜಗಳ ಮಾಡೋದಂದರೆ ಗಂಡನ ಹತ್ರ ಹೇಗೆ, ಇದನ್ನು ಲೋಕಮುಖ ತೋರಿಸಿದರು. ರುಕ್ಮಾಂಗದನಿಗೆ ಮೋಹಿನಿಯಾಗಿ ಮಾಡುವಾಗಲೂ ಹಾಗೆ ಏನೆಲ್ಲ ಚೇಷ್ಟೆಗಳನ್ನು ಮಾಡಬೇಕು ಅದನ್ನೆಲ್ಲ ಮಾಡಿ ಎಲ್ರಿಗೂ ಒಂಥರ ಅಸಹ್ಯ ಆಗುವಷ್ಟು ನಟನೆಯನ್ನು ಮಾಡಿ ಕೊನೆಗೆ ಭಗವಂತ ಪ್ರತ್ಯಕ್ಷ ಆದಲ್ಲಿ
ತಾನು ಏನೆಂಬುದನ್ನು ನಿಜವನ್ನು ತೋರಿಸುವಂತಹ ಒಂದು ಮೋಹಿನಿಯ ಪಾತ್ರವನ್ನು ಬಹಳ ಚೆಂದ ಮಾಡ್ತಾರೆ. ಇವರಾಗೆ ಪೋತಿ ನಾನು ಬೇರೆ ಯಾರದೂ ಕಾಣಲಿಲ್ಲ, ಸ್ವಲ್ಪ ನಾನು ಕೋಟ ವೈಕುಂಠರಲ್ಲಿ ಈ ಗುಣವನ್ನು ಕಂಡಿದ್ದೇನೆ. ಹಾಗೆ ವಿಭಿನ್ನ ಪಾತ್ರಗಳನ್ನು ಮಾಡಿದ್ದನ್ನು ಇವರು ನೋಡಿದ್ದೇನೆ. ನನ್ನೊಟ್ಟಿಗೆ ಅವರು ನಾನು ಹಿರಣ್ಯಕಶಿಪು ಮಾಡಿದಾಗ ಕಯಾದು ಪಾತ್ರವನ್ನು ಮಾಡಿದರು, ನನ್ನ ರಾವಣನಿಗೆ ಮಂಡೋದರಿಯಾಗಿ ಮಾಡಿದರು. ನನಗೆ ತುಂಬ ಸಂತೋಷ ಕೊಟ್ಟದಂದರೆ ಅವರ ಮಕ್ಕಳೆಲ್ಲ ಕೂಡಿ ಒಂದು 20 ಪ್ರಸಂಗವನ್ನು ಕ್ಯಾಸೆಟ್ ಮಾಡುವಾಗ ಅವರೇ ಬಯಸಿದ್ದಂತೆ, ಚೂಡಾಮಣಿ ಮಾಡಿದ್ರೆ ಡಾಕ್ಟರ್ನ ಕರೀರಿ, ಹನುಮಂತ ಬರದೇ ಆಗಬೇಕು ಅಂತ. ನನಗೆ ತುಂಬ ಮೆಚ್ಚಿದಂಥ ಪಾತ್ರ ನನಗೆ ಹನುಮಂತ. ಅವರ ಸೀತೆಯೊಂದಿಗೆ ಮಾಡುವಂಥ ಹನುಮಂತ, ಅದೊಂದು ರೀತಿಯ ರೋಮಾಂಚನಗೊಳ್ಳುವಂತಹ ಒಂದು ಸನ್ನಿವೇಶ, ನನಗೆ ತುಂಬ ಸಂತೋಷವನ್ನು ಕೊಟ್ಟಂಥ ಪಾತ್ರ. ಹಾಗೆ ಅಂತ ಅದಕ್ಕೆ ಸರಿಯಾಗಿ ನಡೆದಂತಹ ಸೀತೆ ಅದ್ಭುತ. ಹಾಗೆ ನಾನು ಯಾವ ಪಾತ್ರ ಎಲ್ಲಿ ತನಕ ನಮ್ಮ ಮನೆಗೆ ಬಂದು ಎಷ್ಟೋ ಸಾರಿ ನನಗೆ ರಿಹರ್ಸಲ್ ಮಾಡಿಸ್ತಿದ್ರು, ಹೀಗೆ ಹೋಗಬೇಕು ಡಾಕ್ಟ್ರೆ, ಹೀಗೆ ಹೋದರೆ ಒಳ್ಳೆಯದು ಅಂತ. ಅವರಿಗೊಂದು ಆಸೆ ಇತ್ತು, ನಾನೊಂದು ಹರಿಶ್ಚಂದ್ರ ಮಾಡಬೇಕು, ಒಂದು ದಶರಥ ಮಾಡಬೇಕು ಅಂತ. ಅದು ಅವರು ಹೇಳಿದಷ್ಟು ಸುಲಭ ಇರಲಿಲ್ಲ ನನಗೆ, ನನಗೆ ತುಂಬ ಕಷ್ಟ ಆಯಿತು. ಆದ ಕಾರಣ ನಾನು ಆ ಎರಡು ಪಾತ್ರಗಳನ್ನು ಇನ್ನೂ ಮಾಡಲಿಲ್ಲ. ಅವರು ಒಮ್ಮೊಮ್ಮೆ ಬೇರೆ ಬೇರೆ ಕಾರಣಕ್ಕಾಗಿ ಆಸ್ಪತ್ರೆಗೆ ಬರ್ತಿದ್ರು, ಬಂದಾಗ ತನಗೆ ಪರಿಚಯ ಉಂಟು ಎಂಬುದಾಗಿ ನೂಕು ನುಗ್ತಿರಲಿಲ್ಲ, ಅವ್ರು ಕಾಯ್ತಿದ್ರು ಕೋಳಿಯರು ಬಂದಿದ್ದಾರೆ ಅಂತ ತಿಳಿಸಿ ಅಂತ. ಮತ್ತು ನಾನು ಒಳಗೆ ಕರೆದು ಅವ್ರನ್ನ ಮಾತಾಡಿಸಿದೆ, ಅದು ಪ್ರತ್ಯೇಕ. ಅಂತೂ ಅವರಿಗೆ ಯಾರ ಹತ್ರ ಹೇಗಿರಬೇಕೆಂಬಂತಹ ಒಂದು ಸ್ಥಿತಪ್ರಜ್ಞೆ ಇತ್ತು. ಎಷ್ಟೋ ಮಂದಿ ಕಲಾವಿದರಿಗೆ ಅದಿರಲಿಲ್ಲ, ಒಮ್ಮೆ ಸೀದಾ ನಾವು ರೂಮಿಗೆ ಓಡಿ ಬರ್ತಿದ್ರು. ಹಾಗೆ ನಮಗೆ ಗೌರವವನ್ನು ಕೊಡ್ತಾ ಉಳಿದವರಿಗೂ ಅದನ್ನು ಹೇಳ್ತಾ ಚೌಕಿಯಲ್ಲಿಯೂ ಹಾಗೆ ಇವರು ಅಚ್ಚುಕಟ್ಟಾದ ವೇಷ. ಅವರ ಕೆಲವು ಹಿಂದಿನ ಫೋಟೋಗಳನ್ನು ನೋಡಿದೆ, ಹುಡುಗಿಯಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯ ಸ್ವರೂಪ. ಹೌದು, ಕೆಲವೆಲ್ಲ ದೈವಿದತ್ತವಾದ ಯಕ್ಷಗಾನದಲ್ಲಿ, ಯಾಕಂದರೆ ತುಂಬ ಉದ್ದ ಇದ್ದರೆ ಸ್ತ್ರೀ ವೇಷ ಮಾಡಲಿಕ್ಕೆ ಆಗೋದಿಲ್ಲ, ಅತಿ ತೋರ ಇದ್ದರೂ ಮಾಡಿದ ಪ್ರಯೋಜನ ಇಲ್ಲ, ಮುಖ ಸೊಪ್ಪೆ ಇದ್ದರೆ ಪ್ರಯೋಜನ ಇಲ್ಲ. ದೇವರಿವರಿಗೆ ಕಂಠವರು ಶ್ರೀಕಂಠವನ್ನು ಕೊಟ್ಟಿದ್ದಾರೆ, ಯಾಕಂದರೆ ಅವರ ಕಂಠ ಸ್ತ್ರೀವೇಷಕ್ಕಾಗಿಯೇ ಮೀಸಲಾದಂಥ ಒಂದು ಕಂಠ. ರೂಪಶ್ರೀ ಅದು ಕೂಡ ದೈವದತ್ತವಾದ್ದು. ಮತ್ತು ಇನ್ನೊಂದು ವಿಶೇಷ ಅಂದರೆ ಹೆಚ್ಚಿನ ಕಲಾವಿದರಿಗೆಲ್ಲ ಸಾಕಷ್ಟು ಬೇರೆ ಬುದ್ಧಿಗಳಿರ್ತದೆ, ಅದು ಯಾವುದೂ ಇಲ್ಲದೆ ತನ್ನ ಆರೋಗ್ಯವನ್ನು ಕಾಪಾಡಿಕೊಂಡು ಪಾತ್ರಕ್ಕೆ ನೂರಕ್ಕೆ ನೂರು ಅದಕ್ಕೊಂದು ಜೀವಂತ ಕಳೆಯನ್ನು ಕೊಡಬೇಕೆಂಬ ದೃಷ್ಟಿಯಿಂದ ಮಾಡಿದಂತಹ ಮಹಾನ್ ವ್ಯಕ್ತಿ ಕೋಳಿಯವರು. ಅವರಿಗೀಗ 90 ವರ್ಷ ಆಯಿತು ಅಂತ ಕೇಳಿ ಸಂತೋಷ ಆಯಿತು. ಅಂತೂ ಅವರು ನನಗೆ ಕೊಟ್ಟಂತಹ ಪ್ರೀತಿಗೆ ಆಭಾರಿಯಾಗಿದ್ದೇನೆ. ಅವರಿಗೆ ದೇವರ ಆಯುರಾರೋಗ್ಯವನ್ನು ಕೊಟ್ಟು ಇನ್ನೂ ಕೆಲ ಕಾಲ ಬಾಳುವಂತೆ, ಹಾಗೆಯೇ ಕೆಲ ಕಾಲ ಶಿಷ್ಯರನ್ನು ಸಿದ್ಧಪಡಿಸುವಂತೆ ಆಗಲಿ ಎಂದು ಕಟೀಲೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ.